ನಮಸ್ಕಾರ ಸರ್. ನಮಸ್ತೆ. ಹೆಸರು ಸರ್? ಅಯಾಸ್ ಪಾಷಾ ಅವರು ಪಂಡು. ಎಷ್ಟನೇ ವಾರ್ಡಿಂದ ಗೆದ್ದಿರೋ ಅಂತ ಸರ್? ವಾರ್ಡ್ ನಂಬರ್ 54 ಶಾಂತಿನಗರ. ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ ಗೆದ್ದಿದ್ದ ಸಂದರ್ಭ? ಏನ್ ಅನಿಸ್ತಾ ಇದೆ ಸರ್ ಈಗ ನೀವು ಗೆದ್ದಿದ್ದೀರಾ? ಎರಡನೇ ಸಲ ಗೆದ್ದಿದ್ದೀರಾ? ಹಾ, ಎರಡನೇ ಸತಿ ಗೆದ್ದಿದ್ದೀವಿ. ಏನ್ ಅನಿಸ್ತಾ ಇದೆ ಸರ್? ಚೆನ್ನಾಗಿ ಸರ್. ಓಸಲಿ ಗೆದ್ದಿದ್ದೀರಾ? ನಿಮ್ಮ 5 ವರ್ಷ ಅವಧಿಯಲ್ಲಿ ಏನ್ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್? ನಾವು ಸುಮಾರು ಶಾಂತಿನಗರದಲ್ಲಿ ಸುಮಾರು ಕೆಲಸ ಮಾಡಿದ್ದೀವಿ. ಈ ರಸ್ತೆಗಳು ಒಂದೂ ರಸ್ತೆಗಳು ಇದ್ದಿಲ್ಲ. ಒಂದು ರಸ್ತೆ ನೋಡಿಲ್ಲ. ಎಲ್ಲ ರೋಡ್ನ ಯೂಸ್ಡ್ ನೀರಿಂದು ಸುಮಾರು ಎಲ್ಲರದು ಗುಡಿಸಲು ಇತ್ತು. ಎಲ್ಲ ಮನೆ ಕಟ್ಟಿದ್ದೀವಿ ಬಡವರಿಗೆ. ಒಂದು ಗುಡಿಸಲು ಇಳಿಬಿಡೋದು ಅಂತ ಎಲ್ಲರನ್ನ ಆರ್ಸಿಸಿ ಮನೆ ಎಲ್ಲ ಕಟ್ಟಿದ್ದೀವಿ ಬಡವರಿಗೆ. ಈಗ ನೆಕ್ಸ್ಟ್ ಪುನಃ ಮಾಡಬೇಕು, ಒಳ್ಳೆ ಕೆಲಸ ಮಾಡೋಣ ಅಂತ. ಸರ್, ನಿಮ್ಮ ಕೆಲಸ ಏನು? ನಮ್ಮ ಕೆಲಸ ಗುಜರಿ ಕೆಲಸ. इंडिपेंडेंट आगदू पब्लिक लेकिन नमेंगे सहकार को ಸರ್, ಈಗ ಇನ್ನು 5 ವರ್ಷ ಅವಧಿ ಇದೆ ಸರ್. ಇನ್ನು 5 ವರ್ಷ ಅವಧಿ ನಿಮ್ಮ ವಾರ್ಡಿನಲ್ಲಿ ಏನೇನು ಬದಲಾವಣೆ ತರಬೇಕು ಅಂತ? ನಾವು ಇನ್ನು 5 ವರ್ಷ ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಸುಮಾರು ಬಡವರು ಎಲ್ಲ ಸಲಮೇರಿ ಆಯ್ತು. ಒಂದೂ ಎಲ್ಲ ಬಹಳ ಕಷ್ಟದಲ್ಲಿ ಇದ್ದಾರೆ. ಸುಮಾರಿಗೆ ಮನೆ ಇಲ್ಲ. ಅದೊಂಚೂರು ಸಿ ಎಂ ಅವರು ಎಲ್ಲ ಹೇಳಿದ್ದಾರೆ, ನಾವು ಎಲ್ಲ ಬಡವರಿಗೆ ಎಲ್ಲರಿಗೂ ಮನೆ ಮಾಡ್ಕೊಡ್ತೀನಿ ಅಂತ. ಎಲ್ಲರಿಗೂ ನಮ್ಮ ಏರಿಯಾದಿಂದ ಯಾರ್ಯಾರು ಬಾಡಿಗೆ ಇದ್ದಾರೆ ಅವರೆಲ್ಲರಿಗೂ ಒಂದು ಸ್ವಂತ ಮನೆ ಸಿಕ್ಕಿಬಿಟ್ರೆ ನನಗೆ ತುಂಬ ಒಂದು ಚೂರು ಆಸೆ ಇದೆ. ಅದೊಂದು ಎಲ್ಲರಿಗೂ, ಯಾರಿಗೆ ಮನೆ ಇರಲಿಲ್ಲ ಅವರಿಗೆ ಎಲ್ಲ ಮನೆ ಸಿಗ್ತಾರೆ ಅಂತ ಪ್ರಯತ್ನ ಪಡ್ತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸರ್ದಾರ್ ಪಾಷ. ಸರ್, ಏನು ಅನಿಸ್ತಾ ಇದೆ ನಿಮ್ಮ ಸ್ನೇಹಿತರು ಗೆದ್ದಿದ್ದಾರೆ ಸರ್? ಎರಡನೇ ಸರ್, ಅವ್ರು ಗೆದ್ದಿರೋದು ಬಡವ್ರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ. ಬಡವ್ರಿಗೆ ಭಾಳ ಯೂಸಿಡಿ ಎಲೆಕ್ಟ್ರಿಕ್ ಮೀಟರ್ಸ್ಗಳು, ರೇಷನ್ ಕಾರ್ಡ್ಗಳು, ಐ ಡಿ ಕಾರ್ಡು ಏನಿತ್ತಿಲ್ಲ ಇಲ್ಲಿ ಸ್ಲಮ್ ಏರಿಯಾದಲ್ಲಿ. ಬಡವ್ರಿಗೆಲ್ಲ ಬಹಳ ಸಾಕಷ್ಟು ಮಾಡಿದ್ದಾರೆ. ನೆಕ್ಸ್ಟ್ ದಿನ ಇವರಿಗೆ ಗೆಲ್ಸ್ಬೇಕಂತ ನಮ್ಮೆಲ್ಲ ಜನ ನಮ್ಮ ಏರಿಯಾದವರೆಲ್ಲ ಸೇರಿ ಇವರಿಗೆ ಗೆಲ್ಸಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಮುಂದಕ್ಕೂ ಒಳ್ಳೇದು ಮಾಡೋದು ನಮ್ಮ ಅಭಿಪ್ರಾಯ ಐತೆ. ನಮ್ಮ ಕಾರ್ಪೆಟ್ರ್ ಹತ್ರ ಬಡವರು ಯಾರು ಬಂದರು ಬಾಯಿ ಬಿಟ್ಟು ಏನು ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅವರೆಲ್ಲಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ. ಸರ್, ಈಗ ನಿಮಗೆ ರಾಜಕೀಯಕ್ಕೆ ಬರಕ್ಕೆ ಸ್ಫೂರ್ತಿ ಅಂತ ಯಾರು ಇದ್ದಾರೆ? ನಿಮಗೆ ನಿಂತ್ಕೋ ಗೆಲ್ತೇನೆ ಕೆಲಸ ಕಾರ್ಯಗಳು ಅಭಿಮಾನ ಜನಗಳ ನೀವು ನಿಂತ್ಕೊಳ್ಳಿ, ನೀವು ನಿಂತಿಗೆ ಒಳ್ಳೆ ಕೆಲಸ ಮಾಡ್ಬೋದು, ನಾವು ಗೆಲ್ಸ್ತೀವಿ ಅಂತ ಪಬ್ಲಿಕ್ ಸೇರಿ ಶಾಂತಿನಗರದವರು ಅವ್ರಿಗೆ ಗೆಲ್ಸಿದ್ದೀವಿ. ಸರ್, ನೀವು ಗೆಲ್ಲೋದಕ್ಕೆ ನಿಮ್ಮ ಊರಿನ ನಿಮ್ಮ ವಾರ್ಡ್ ಜನರ ಕಾರಣ ಸರ್. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಸಂದರ್ಭದಲ್ಲಿ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆ ಎಲ್ಲರಿಗೂ ತುಂಬ ಅವ್ರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ. ಆದ್ದರಿಂದ ನಾವು ಗೆದ್ದಿದ್ದೀವಿ. ಅವರು ಸಂಭವ ಎಲ್ಲರಿಗೂ ನಮ್ಮ ಏರಿಯಾವ್ರು ಎಷ್ಟು ಜನ ಇದ್ದಾರೆ ಹಿಂದೂ ಮುಸ್ಲಿಂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಅವರಿಗೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು.